ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಸಂಸ್ಕಾರಗೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಸೆಕೆಂಡ್ ಪಿ ಯು ಸಿ ಆ್ಯನುವಲ್ ಎಕ್ಸಾಮ್ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ಯಾವ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ, ಅಂದರೆ ಒನ್ ಮಾರ್ಕ್ಸ್ ಕ್ವಶನ್ಸ್ನ ನಿಮ್ಮ ಆ್ಯನುವಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಉತ್ತರಗಳ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋವನ್ನು ನೀವು ನೋಡೋದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ, ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ, ಮುಂಬರುವಂತಹ ಎಲ್ಲ ಶೈಕ್ಷಣಿಕ ಮಾಹಿತಿಗಳಾಗಿರ್ಬೋದು, ಉದ್ಯೋಗ ಮಾಹಿತಿ ಆಗಿರ್ಬೋದು, ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರ್ಬೋದು, ಹಾಗೆಯೇ ನಿಮ್ಮ ಎಲ್ಲ ರೀತಿಯಾದಂತಹ ಶಿಕ್ಷಣಕ್ಕೆ ಸಂಬಂಧಿತ ಮಾಹಿತಿಗಳನ್ನು ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇವೆ. ಮತ್ತೆ ಯಾಕೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ವಿಡಿಯೋನ ಶುರು ಮಾಡೋಣ. ಹಾಗೆ ನಿಮ್ಮ ಸೆಕೆಂಡ್ ಪಿ ಯು ಸಿಯ ಎಲ್ಲ ಸಬ್ಜೆಕ್ಟ್ಗಳ ಪಾಸಿಂಗ್ ಪ್ಯಾಕೇಜನ್ನು ಹಾಕಿದ್ದೇವೆ, ತಪ್ಪದೆ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು ನೋಡಬಹುದು ವಿದ್ಯಾರ್ಥಿ ಮಿತ್ರರೇ. ಬನ್ನಿ ಈಗ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ನೋಡ್ತಾ ಹೋಗೋಣ. ಒಂದು ಅಂಕದ ಪ್ರಶ್ನೆಗಳು, ಅದರಲ್ಲಿ ಮೊದಲನೇ ಪ್ರಶ್ನೆ, ಬಸಲಿಂಗನ ಹೆಂಡತಿಯ ಹೆಸರೇನು? ಉತ್ತರ, ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ. ಎರಡನೆಯ ಪ್ರಶ್ನೆ, ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ಉತ್ತರ, ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಕಣ್ಣಿನ ನೋವು. ಮೂರನೆಯ ಪ್ರಶ್ನೆ, ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು? ಉತ್ತರ, ಬಸಲಿಂಗನಿಗೆ ಮೊದಲು ಎಡಗಣ್ಣಿನಲ್ಲಿ ನೋವು ಆರಂಭವಾಯಿತು. ನಾಲ್ಕನೆಯ ಪ್ರಶ್ನೆ, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು? ಉತ್ತರ, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ. ಐದನೆಯ ಪ್ರಶ್ನೆ, ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯವೇನು? ಉತ್ತರ, ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗವೆಂಬ ಅಭಿಪ್ರಾಯ. ಆರನೆಯ ಪ್ರಶ್ನೆ, ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು? ಉತ್ತರ, ತಾನು ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲವೆಂಬ ಸುಳ್ಳು ಹೇಳಿದನು. ಏಳನೆಯ ಪ್ರಶ್ನೆ, ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ಉತ್ತರ, ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ. ಎಂಟನೆಯ ಪ್ರಶ್ನೆ, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತ್ತು? ಉತ್ತರ, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು. ಒಂಬತ್ತನೆಯ ಪ್ರಶ್ನೆ, ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು? ಉತ್ತರ, ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣಬೇಕೆಂದು ಸೂಚಿಸಿದರು. ಹತ್ತನೆಯ ಪ್ರಶ್ನೆ, ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಉತ್ತರ, ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ಹನ್ನೊಂದನೆಯ ಪ್ರಶ್ನೆ, ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಅನುಷಂಗಿಕ ಗುಣ ಯಾವುದು? ಉತ್ತರ, ಹೊಸತನ್ನು ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ ಬ್ರಿಟಿಷರಲ್ಲಿ ಅನುಷಂಗಿಕವಾಗಿ ಹಾಯ್ದು ಬಂದಿರುವ ಗುಣ. ಹನ್ನೆರಡನೆಯ ಪ್ರಶ್ನೆ, ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಉತ್ತರ, ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೆರ್ ಮಾರ್ಷ್. ಹದಿಮೂರನೆಯ ಪ್ರಶ್ನೆ, ಮಾರ್ಷ್ ವಾಲ್ಪರೈಗೆ ಬಂದದು ಯಾವಾಗ? ಉತ್ತರ, ಮಾರ್ಷ್ ವಾಲ್ಪರೈಗೆ ಬಂದದು 1890. ಹದಿನಾಲ್ಕನೆಯ ಪ್ರಶ್ನೆ, ಮಾರ್ಷ್ನ ಜೊತೆಗಾರನ ಹೆಸರೇನು? ಉತ್ತರ, ಮಾರ್ಷ್ನ ಜೊತೆಗಾರನ ಹೆಸರು ಪೂಣಚ್ಚಿ. ಇನ್ನು ಹದಿನೈದನೆಯ ಪ್ರಶ್ನೆ, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಉತ್ತರ, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹ ಬಾಲದ ಕೋತಿಗಳು. ಹದಿನಾರನೆಯ ಪ್ರಶ್ನೆ, ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು? ಉತ್ತರ, ವಾಲ್ಪರೈನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಹದಿನೇಳನೆಯ ಪ್ರಶ್ನೆ, ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು? ಉತ್ತರ, ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಎಂದಾಗ ಲೇಖಕಿಗೆ ರೇಗಿ ಹೋಗುತ್ತಿತ್ತು. ಇನ್ನು ಹದಿನೆಂಟನೆಯ ಪ್ರಶ್ನೆ, ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲುತ್ತಿದ್ದರು? ಉತ್ತರ, ಲೇಖಕಿಯ ಪತಿ ಕೆಳಹೊಟ್ಟೆಯ ನೋವಿನಿಂದ ಬಳಲುತ್ತಿದ್ದರು. ಹತ್ತೊಂಬತ್ತನೆಯ ಪ್ರಶ್ನೆ, ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? ಉತ್ತರ, ಕಮಲಮ್ಮ ಮೇಡಮ್ ಮತ್ತು ಮುದ್ದೇಗೌಡರನ್ನು ಭೇಟಿ ಮಾಡಿದರು. ಇಪ್ಪತ್ತನೆಯ ಪ್ರಶ್ನೆ, ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದಿದ್ದೇಕೆ? ಉತ್ತರ, ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಇಪ್ಪತ್ತೊಂದನೆಯ ಪ್ರಶ್ನೆ, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ಉತ್ತರ, ಅದೃಷ್ಟದ ಆಯ್ಕೆ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ನೆನಪಿಗೆ ಬರುತ್ತಾಳೆ. ಇಪ್ಪತ್ತ ಎರಡನೆಯ ಪ್ರಶ್ನೆ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ಉತ್ತರ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವಳು ನಿಶಾ ಶರ್ಮಾ. ಇಪ್ಪತ್ತ ಮೂರನೆಯ ಪ್ರಶ್ನೆ, ಯಾವ ಮರ್ಯಾದೆಯನ್ನು ನಾವು ಮೀರಬಾರದು? ಉತ್ತರ, ಯಾವ ಯಾವ ಭಾಷೆಗೆ
ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು. 24ನೇ ಪ್ರಶ್ನೆ, ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ? ಉತ್ತರ, ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಂತೆ ಆಗುತ್ತಾರೆ. 25ನೆಯ ಪ್ರಶ್ನೆ, ಯಾವುದು ನಮ್ಮ ಮೈಗೆ ಹತ್ತುವುದು? ಉತ್ತರ, ನಮ್ಮ ಭಾಷೆಯಲ್ಲಿ ಓದಿದ್ದು ನಮ್ಮ ಮೈಗೆ ಹತ್ತುವುದು. 26ನೆಯ ಪ್ರಶ್ನೆ, ಕನ್ನಡ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ಉತ್ತರ, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು C.N.R. ರಾವ್. 27ನೆಯ ಪ್ರಶ್ನೆ, ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು? ಉತ್ತರ, ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಕನ್ನಡಿಗರು. 28ನೆಯ ಪ್ರಶ್ನೆ, ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಉತ್ತರ, ಗುಡ್ಡ ಹೊಳೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವ ಆಟ ಆಡುತ್ತಿದ್ದನು. 29ನೆಯ ಪ್ರಶ್ನೆ, ಧಣಿಗಳ ಹೆಸರೇನು? ಉತ್ತರ, ಧಣಿಗಳ ಹೆಸರು ವೆಂಕಪ್ಪಯ್ಯ. ಇನ್ನು 30ನೆಯ ಪ್ರಶ್ನೆ, ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಉತ್ತರ, ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು. 31ನೆಯ ಪ್ರಶ್ನೆ, ಧಣಿ ಎಂದಿಗೂ ಯಾರನ್ನು ನಂಬುವುದಿಲ್ಲ? ಉತ್ತರ, ಧಣಿ ಒಕ್ಕಲ ಮಕ್ಕಳನ್ನು ಯಾವತ್ತೂ ನಂಬುವುದಿಲ್ಲ. 32ನೆಯ ಪ್ರಶ್ನೆ, ಚಿಪ್ ಎಂದರೇನು? ಉತ್ತರ, ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. 33ನೆಯ ಪ್ರಶ್ನೆ, ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು? ಉತ್ತರ, ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈಯರ್. 34ನೆಯ ಪ್ರಶ್ನೆ, ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಯಾವುದು? ಉತ್ತರ, ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು. 35ನೆಯ ಪ್ರಶ್ನೆ, ವಿಜ್ಞಾನದ ಅಡಿಪಾಯ ಯಾವುದು? ಉತ್ತರ, ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. 36ನೆಯ ಪ್ರಶ್ನೆ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಉತ್ತರ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು. ಇನ್ನು 37ನೆಯ ಪ್ರಶ್ನೆ, ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಎಲ್ಲಿದ್ದರು? ಉತ್ತರ, ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದಾಗ ಕಲಾಂ ಚೆನ್ನೈನಲ್ಲಿದ್ದರು. 38ನೆಯ ಪ್ರಶ್ನೆ, ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು? ಉತ್ತರ, ಕಲಾಂ ಅವರನ್ನು ಶಾಲೆಗೆ ಕಳುಹಿಸಿದವಂತೆ ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯಂ ಅಯ್ಯರ್. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ನಿಮ್ಮ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ ಒಂದು ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳಾಗಿದೆ. ನಿಮಗೆ ಯಾವುದಾದ್ರೂ ಕೂಡ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನುವಂತಹ ಸಬ್ಜೆಕ್ಟ್ಗಳನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ, ಯಾವ ಸಬ್ಜೆಕ್ಟ್ ಬೇಕು ಅನ್ನೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಒಂದೇ. ಮಾತ್ರಂ ಶ್ರೀ ಕನ್ನಡಂ ಗೆಲ್ಗೆ, ಶ್ರೀ ಕನ್ನಡಂ ಬಾಳ್ಗೆ.